ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಮೈಸೂರ್ ಸ್ಟೈಲು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ 1 ಕೆಜಿ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. 3 ಟೇಬಲ್ಸ್ಪೂನು ಹಸಿಕಾಯಿ ತುರಿ, ಇಲ್ಲಿ ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 8, ಬೆಡಗೆ ಮೆಣಸಿನ್ಕಾಯಿ 6, 2 ಪೀಸ್ ಚಕ್ಕೆ, 4 ಲವಂಗ, 1 ಇಂಚು ಶುಂಠಿ, 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, 1/4 ಟೇಬಲ್ಸ್ಪೂನು ಅರಿಶಿನ, 1 ಟೀಸ್ಪೂನು ಪೆಪ್ಪರು, ಗಸಗಸೆ 1 ಟೀಸ್ಪೂನು, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, ನೋಡಿ 1/2 ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಎಣ್ಣೆ 4 ಟೇಬಲ್ಸ್ಪೂನು. ಈಗ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಮಸಾಲೆ ಫ್ರೈ ಮಾಡ್ಕೊಬೇಕೀಗ. ಈಗ 1 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಪೆಪ್ಪರು, ಬೇಡಿಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಇದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿ, ಎಲ್ಲ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಗಸಗಸೆ ಹಾಕ್ತಾ ಇದ್ದೀನಿ. ನೋಡಿ, ಅದೇ ಬಿಸಿಗೆ ಫ್ರೈ ಆಗುತ್ತೆ ಗಸಗಸೆ. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಬೇಕಿದು. ನೋಡಿ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಇದಕ್ಕೆ ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರು ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ 1/2 ಟೇಬಲ್ಸ್ಪೂನು, ಎಣ್ಣೆ ಬಿಸಿಯಾಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಲ್ಲಿಗಂಟ ಫ್ರೈ ಮಾಡಿದ್ದೀನಿ. ಈಗ ಪುದೀನ ಹಾಕ್ತಾ ಇದ್ದೀನಿ. ಇದೊಂದು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕ್ಲೀನ್ ಮಾಡಿರೋ ಚಿಕನ್ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀವಿ. ಚಿಕನಲ್ಲಿರೋ ನೀರೆಲ್ಲ ಬಿಟ್ಟಿದೆ. ಇದು ಕಂಪ್ಲೀಟ್ ಡ್ರೈ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗಿದೆ. ಈಗ ಉಪ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ನಿಮ್ಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಬೇಕಂದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಕರೆಕ್ಟಾಗಿದೆ. ನೋಡಿ, ಕುದೀತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ದು. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ, 1 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಕುಕ್ಕರು ತಣ್ಣಗಾಗಿದೆ. ಈಗ ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚಿಕನ್ ಚಾಪ್ಸು ರೆಡಿಯಾಗಿದೆ. ನೋಡಿ, ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮರ್ಯಾದೆ ಶೇರ್ ಮಾಡಿ. ಸೈನಿಂಗ್ ಔಟ್ ಫ್ರಮ್ ಯಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.